ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟು ನಿಷೇಧ ಜಾರಿ ಮಾಡಿದ್ರ ಮಾಹಿತಿ ಇದ್ದಿದ್ದು ಕೇವಲ 6 ಮಂದಿಗೆ ಪ್ರಧಾನಿ ನಿವಾಸದಲ್ಲಿಯೇ ನಡೆಯತಾ ಇತ್ತಂತೆ ನೋಟು ನಿಷೇಧ ಜಾರಿಯ ರಣತಂತ್ರ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ನೋಟು ನಿಷೇಧ ಜಾರಿ ಮಾಡಿದ್ರ ಮಾಹಿತಿ ಇದ್ದದ್ದು ಕೇವಲ 6 ಮಂದಿಗೆ ಅನ್ನುವಂತ ಸುದ್ದಿ ಈಗ ಲಭ್ಯ ಆಗ್ತಾ ಇದೆ ಪ್ರಧಾನಿ ನಿವಾಸದಲ್ಲಿಯೇ ನಡೆಯತಾ ಇತ್ತಂತೆ ನೋಟು ನಿಷೇಧ ಜಾರಿಯ ರಣತಂತ್ರ ಅವರ ನಿವಾಸದಲ್ಲೇ ನಡೆದಿತ್ತು ಪ್ರಧಾನಿ ನಿವಾಸದ ಎರಡು ಕೋಣೆಯಲ್ಲಿ ನೋಟು ನಿಷೇಧದ ರಹಸ್ಯ ಕಾರ್ಯತಂತ್ರ ನಡೆಸಲಾಗಿತ್ತು ಕೇಂದ್ರ ವಿತ್ತೀಯ ಕಾರ್ಯದರ್ಶಿಯಾಗಿರುವ ಹುಸ್ಮುಖ್ ಅದಿಯಾ ಮತ್ತಿತರ ಐವರಿಗೆ ಮಾತ್ರ ನೋಟು ನಿಷೇಧದ ಮಾಹಿತಿ ಇತ್ತು ಈ ತಂಡಕ್ಕೆ ಸಹಕಾರ ನೀಡಿದ್ರು ಯುವ ಸಂಶೋಧಕರ ತಂಡ ಒಂದು ವೇಳೆ ನೋಟು ನಿಷೇಧ ವಿಫಲವಾದ್ರೆ ನಾನೇ ಅದಕ್ಕೆ ಹೊಣೆ ಅಂತ ಹೇಳಿ ನಾನೇ ಅದಕ್ಕೆ ಹೊಣೆ ಹೊತ್ತುಕೊತೀನಿ ಹಾಗೆ ನಾನು ಸಾಕಷ್ಟು ಅಧ್ಯಯನ ಮಾಡಿ ಈ ನಿರ್ಧಾರವನ್ನ ಕೈಗೊಳ್ಳತಾ ಇದ್ದೇನೆ ಒಂದು ವೇಳೆ ಈ ಯೋಜನೆ ವಿಫಲವಾದ್ರೆ ನನ್ನನ್ನೇ ದೂರಿ ಅಂತ ಹೇಳಿದ್ರಂತೆ ತಮ್ಮ ಸಂಪುಟದ ಮೂವರು ಹಿರಿಯ ಸಚಿವರಿಗೆ ನರೇಂದ್ರ ಮೋದಿ ಈ ಮಾತನ್ನ ಹೇಳಿದ್ರಂತೆ ನವೆಂಬರ್ 8 ರಂದು ನೋಟು ನಿಷೇಧ ಘೋಷಣೆಗೂ ಕೆಲವೇ ಕ್ಷಣದ ಮೊದಲು ಪ್ರಧಾನಿ ಈ ಮಾತನ್ನ ಅವರಿಗೆ ಹೇಳಿದ್ರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ ನೋಟು ನಿಷೇಧ ಆಗಿದ್ದು 8ನೇ ತಾರೀಕು ಆ 8ನೇ ತಾರೀಕೆ 450 ಕೋಟಿ ರೂಪಾಯಿ ಜಮೆ ಆಗಿದೆ ಬ್ಯಾಂಕ್ಗಳಲ್ಲಿ ಹೇಗೆ ಬಂತು ಈ ದುಡ್ಡು ಅನ್ನುವಂತ ಪ್ರಶ್ನೆ ಈಗ ಕಾಡುತ್ತೆ ನವೆಂಬರ್ 8 ರಂದು 450 ಕೋಟಿ ರೂಪಾಯಿ ಮೊತ್ತದ ಹಣ ಜಮೆ ಆಗಿದೆ ದೆಹಲಿಯಲ್ಲಿರುವಂತ ಆಕ್ಸಿಸ್ ಬ್ಯಾಂಕ್ ಖಾತೆಯಲ್ಲಿ ಜಮೆ ಆಗಿರುವಂಥದ್ದು 450 ಕೋಟಿ ರೂಪಾಯಿ ಎಲ್ಲಿಂದ ಬಂತು 450 ಕೋಟಿ ರೂಪಾಯಿ ಅನ್ನುವಂಥದ್ದು 15 ಜನಕ್ಕೆ ಸೇರಿದಂತ ದುಡ್ಡಿದ್ದು 450 ಕೋಟಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನಡೆಸಿರುವಂತಹ ಶೋಧದ ಸಂದರ್ಭದಲ್ಲಿ ಬಯಲಾಗಿರುವಂತಹ ರಹಸ್ಯ ಇದು ಕೇವಲ 15 ಖಾತೆಗಳಲ್ಲಿ ಇಷ್ಟೊಂದು ಮೊತ್ತ ಒಂದೇ ದಿನ ಜಮೆ ಆಗಿರುವಂತಹ ಬಗ್ಗೆ ತನಿಖೆ ನಡೀತಾ ಇದೆ ಯಾಕೆ ಒಂದೇ ದಿನ ಜಮೆ ಆಯಿತು ನೋಟು ನಿಷೇಧವಾದಂತಹ ದಿನದೊಂದೇ 450 ಕೋಟಿ ರೂಪಾಯಿ ಜಮೆ ಆಗೋದಕ್ಕೆ ಕಾರಣ ಏನು ಯಾರು ಜಮೆ ಮಾಡಿದ್ದಾರೆ ಅನ್ನುವಂಥ ಬಗ್ಗೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ನವೆಂಬರ್ 8 ರಂದು 450 ಕೋಟಿ ರೂಪಾಯಿ ಮೊತ್ತದ ಹಣ ಜಮೆ ಆಗಿರುವಂಥದ್ದು ಆಕ್ಸಿಸ್ ಬ್ಯಾಂಕ್ನಲ್ಲಿ ಜಮೆ ಆಗಿರುವಂತಹ ಹಣ ಇದು ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿಯ ಕಾರು ಚಾಲಕ ರಮೇಶ್ ಗೌಡ ಆತ್ಮಹತ್ಯಾ ಪ್ರಕರಣ ಸಂಬಂಧ ಮಂಡ್ಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಭೀಮಾನಾಯಕಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಎಸ್ಪಿ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದರು ಮಂಡ್ಯದಲ್ಲಿ ಮಾತನಾಡಿದಂಥ ಅವರು ವಿಚಾರಣೆಗಾಗಿ ನಮ್ಮ ಪೊಲೀಸರು ಬೆಂಗಳೂರಿನ ಭೀಮಾನಾಯಕ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಆದರೆ ವಿಚಾರಣೆ ಮಾಡೋದಕ್ಕೆ ಭೀಮಾನಾಯಕ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂದರು ಇದ್ದಂತೆ ನಾವು ರಚನೆ ಮಾಡಿದಂಥ ಎಲ್ಲ ಟೀಮ್ಸು ಕೂಡ ಅವರವ್ರ ಜಾಗದಲ್ಲಿ ಕೂಡ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ಎವಿಡೆನ್ಸ್ ಕಲೆಕ್ಷನ್ ನಡೀತಾ ಇದೆ ಇದೇ ರೀತಿಯಲ್ಲಿ ಬೆಂಗಳೂರು ಆಕೆಯ ಡ್ಯಾನ್ಸ್ಗೆ ಆತ ಮಾರು ಹೋದ ಆಕೆಯ ಕುಣಿತಕ್ಕೆ ಹೆಂಡತಿ ಮಕ್ಕಳನ್ನೇ ಮರೆತು ಬಿಟ್ಟ ಹೀಗೆ ಪರಸ್ತ್ರೀ ಪಂಚರಂಗಿಯ ಸೆರಗು ಸೇರಿದಂತಹ ಪುಣ್ಯಾತ್ಮ ಮಾಡಿದ್ದೇನು ಗೊತ್ತಾ ಕಟ್ಟಿಕೊಂಡ ಹೆಂಡತಿ ಮತ್ತು ಮಕ್ಕಳಿಗೆ ಕೈಕೊಟ್ಟು ಓಡಿ ಹೋಗಿದ್ದು ತುಮಕೂರಿನಲ್ಲಿರುವಂತಹ ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರ ಹರೀಶ್ ಕುಮಾರ್ನೇ ಆ ಮಹಾಪುರುಷ ಪತ್ನಿ ಜಯಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳನ್ನ ಮನೆಯಿಂದ ಹೊರನೂಕಿ ಫಾತಿಮಾ ಅನ್ನುವಂತಹ ವಿವಾಹಿತ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಈತ ಇಟ್ಕೊಂಡಿದ್ದ
ಈಕೆ ಅದೇ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾಳಂತೆ. ಹರೀಶ್ ಕುಮಾರ್ ನಿಂದ ಮೋಸ ಹೋಗಿರುವಂತ ಜಯಲಕ್ಷ್ಮಿ ಮತ್ತು ಆಕೆಯ ಮಕ್ಕಳಿಬ್ಬರು ಈಗ ಬೀದಿಗೆ ಬಿದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೆಡ್ಡಲ್ಲಿ ಸಿಕ್ಕಿ ಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದ್ ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.